ನಾಗರ ಹಾವುಗಳು ಇವುಗಳನ್ನು ನೋಡಿದರೇನೆ ನಮಗೆ ನಡುಕ ಶುರುವಾಗುತ್ತದೆ ಇದರ ಹಿಂದಿನ ಕಾರಣ ಅವುಗಳಿಗಿರುವ ವಿಷವಾಗಿರಬಹುದು ಅಥವಾ ಅವುಗಳ ಆಕಾರದಿಂದಲೂ ಆಗಿರಬಹುದು ನಮ್ಮ ಭಾರತ ದೇಶದಲ್ಲಿ ಮಾತ್ರವೇ ಹಾವುಗಳನ್ನು ದೇವರಂತೆ ಪೂಜಿಸುತ್ತೇವೆ ಹಿಂದೂ ಪುರಾಣದಲ್ಲಿ ನಾಗರ ಹಾವುಗಳು ಸಹ ದೇವತೆಗಳಾಗಿರುವುದೇ ಇದಕ್ಕೆ ಪ್ರಮುಖ ಕಾರಣ ಅದೇ ಕಾರಣದಿಂದಲೇ ಹಾವು ಎಷ್ಟೇ ವಿಷಕಾರಿಯಾದರೂ ಅವುಗಳಿಂದ ನಮಗೆ ಎಷ್ಟೇ ಹಾನಿಯಾದರೂ ನಾವು ಮಾತ್ರ ಅವುಗಳನ್ನು ಪೂಜಿಸುವುದು ಬಿಡುವುದಿಲ್ಲ ಅಂತಹ ನಾಗರ ಹಾವುಗಳ ಶಕ್ತಿಯನ್ನು ಕೆಲವು ತಾಂತ್ರಿಕ ಮಂತ್ರಗಳಿಂದ ಯಾವುದಾದರೂ ಬಾಗಿಲಿಗಾಗಲಿ ಅಥವಾ ಮನೆಗಾಗಲಿ ಪ್ರಯೋಗಿಸುತ್ತಾರೆ ಅದನ್ನೇ ನಾಗಬಂಧನವೆಂದು ಕರೆಯುತ್ತಾರೆ ಈ ನಾಗಬಂಧನಕ್ಕೆ ಬಹಳ ಶಕ್ತಿ ಇರುತ್ತದೆ ಈ ನಾಗಬಂಧನದಿಂದ ಬಂಧಿಸಿರುವ ವಸ್ತುಗಳನ್ನು ಸರಿಯಾದ ಪದ್ಧತಿಯಲ್ಲಿ ತೊಲಗಿಸದೆ ಆ ಪ್ರಾಂತ್ಯದೊಳಗೆ ಪ್ರವೇಶಿಸಲು ಪ್ರಯತ್ನಿಸಿದರೆ ಅಲ್ಲಿ ಬಹಳ ದೊಡ್ಡ ಅಪಘಾತ ಸಂಭವಿಸುತ್ತದೆ ಅಷ್ಟಕ್ಕೂ ಈ ನಾಗಬಂಧನ ಎಂದರೇನು ಅದನ್ನು ಯಾವ ರೀತಿ ಹಾಕುತ್ತಾರೆ ಅದನ್ನು ಏತಕ್ಕಾಗಿ ಪ್ರಯೋಗಿಸುತ್ತಾರೆಂಬುದು ಈ ವಿಡಿಯೋ ಮೂಲಕ ತಿಳಿಯೋಣ ಪೂರ್ವಕಾಲದಲ್ಲಿ ರಾಜರು ನಿಧಿ ನಿಕ್ಷೇಪಗಳು ಯಾರ ಕಣ್ಣಿಗೂ ಬೀಳದಿರಲು ಕೆಲವು ತಾಂತ್ರಿಕರ ಸಹಾಯದೊಂದಿಗೆ ಅವುಗಳನ್ನು ಒಂದು ಕೋಣೆಯೊಳಗೆ ಭದ್ರಪಡಿಸಿ ಆ ಬಾಗಿಲನ್ನು ಭೂತ ಪ್ರೇತ ಪಿಶಾಚ ಹಾಗೂ ನಾಗಬಂಧನದಿಂದ ಬಂಧಿಸುತ್ತಿದ್ದರು ಮಂತ್ರ ಯಂತ್ರ ತಂತ್ರ ಸಾಧನೆಯಲ್ಲಿ ಪರಿಣಿತರಾದ ಮಹಾತಾಂತ್ರಿಕರಿಂದ ಪ್ರಯೋಗಿಸಲಾದ ಈ ನಾಗಬಂಧನ ಸಾವಿರಾರು ವರ್ಷಗಳಾದರೂ ಅದರ ಶಕ್ತಿ ಮಾತ್ರ ಕಳೆದುಕೊಳ್ಳುವುದಿಲ್ಲ ಯಾರಾದರೂ ಬಲವಂತವಾಗಿ ಆ ಸಂಪತ್ತನ್ನು ದಕ್ಕಿಸಿಕೊಳ್ಳಲು ಪ್ರಯತ್ನಿಸಿದರೆ ಆ ನಿಧಿಗೆ ಕಾವಲಿರುವ ಗಣಗಳು ಅವರನ್ನು ಅಂತ್ಯವಾಗಿಸುತ್ತವೆ ಕೆಲವೊಮ್ಮೆ ಊರನ್ನೇ ನಾಶಪಡಿಸುತ್ತದೆ ಕೇರಳದಲ್ಲಿನ ಅನಂತ ಪದ್ಮನಾಭ ಸ್ವಾಮಿ ಆಲಯದಲ್ಲಿರುವ ಆರನೇ ಬಾಗಿಲಿಗೆ ಹಾಕಿರುವಂತಹ ನಾಗಬಂಧನವೂ ಸಹ ಈ ರೀತಿ ಪ್ರಯೋಗಿಸಿರುವುದೇ ಕೋರ್ ರಾಜವಂಶಸ್ಥರಾದ ಮಾರ್ಥಾಂಡವರ್ಮ ಎಷ್ಟೋ ಬೆಲೆ ಬಾಳುವ ಅನಂತ ಪದ್ಮನಾಭ ಸ್ವಾಮಿಯ ಸಂಪತ್ತನ್ನು ಇತರರು ದೋಚದಂತೆ ಅವರ ರಾಜ್ಯದಲ್ಲಿರುವ ಮಾಂತ್ರಿಕ ತಾಂತ್ರಿಕ ವಿದ್ಯೆಗಳಲ್ಲಿ ಪರಿಣಿತರಾಗಿರುವ ಕೆಲವರನ್ನು ಕರೆಸಿ ವಜ್ರ ವೈಡೂರ್ಯ ಮರಕದ ಮಾಣಿಕ್ಯಗಳೊಂದಿಗೆ ತುಂಬಿರುವಂತಹ ಆರನೇ ಕೋಣೆಯ ಬಾಗಿಲಿಗೆ ನಾಗಬಂಧನ ಹಾಕಿಸಿದ್ದಾರೆ ಕೆಲ ನೂರಾರು ವರ್ಷಗಳಿಂದ ಇದುವರೆಗೂ ಈ ನಾಗಬಂಧನ ಎಷ್ಟೋ ಬಲಿಷ್ಠವಾಗಿದೆ ಒಂದು ವೇಳೆ ಈ ಬಂಧನವನ್ನು ಉಪಸಂಹರಿಸದೆ ಬಲವಂತವಾಗಿ ಆ ಬಾಗಿಲನ್ನು ತೆರೆಯಲು ಪ್ರಯತ್ನಿಸಿದರೆ ಆ ಬಾಗಿಲಿಗೆ ಕಾವಲಿರುವ ಕಾಲ ಸರ್ಪಗಳು ಅವರನ್ನು ಅಂತ್ಯಗೊಳಿಸುತ್ತವೆ ಅದು ಮಾತ್ರವಲ್ಲದೆ ಆ ಕೋಣೆಯೊಳಗಿನಿಂದ ಸಮುದ್ರದೊಳಗೆ ಪ್ರವೇಶಿಸಲು ಒಂದು ಸುರಂಗ ಮಾರ್ಗವೂ ಇದೆ ಅಧರ್ಮ ಪದ್ಧತಿಯಿಂದ ಆ ಬಾಗಿಲನ್ನು ತೆರೆದ ಮರುಕ್ಷಣ ಸಮುದ್ರದ ನೀರು ಊರಿನೊಳಗೆ ನುಗ್ಗಿ ಆ ರಾಜ್ಯವನ್ನೇ ಮುಚ್ಚಿ ಹೇಳುತ್ತಿದ್ದಾರೆ ಮಂತ್ರ ತಂತ್ರ ಯಂತ್ರಗಳಿಂದ ಎಷ್ಟೋ ಬಲಿಷ್ಠವಾಗಿ ಹಾಕಿದ ಈ ಬಂಧನವನ್ನು ತೆರೆಯಲು ಸಾಧ್ಯವೇ ಎಂದು ನೀವು ಕೇಳಿದರೆ ಪ್ರಯತ್ನಿಸಿದರೆ ಖಂಡಿತ ಸಾಧ್ಯ ಆದರೆ ಅದು ಅಷ್ಟೊಂದು ಸುಲಭವಲ್ಲ ಕ್ಷೀರಸಾಗರ ಮದನದ ಸಮಯದಲ್ಲಿ ರುಂಡ ಮುಂಡ ಬೇರ್ಪಟ್ಟ ರಾಹು ಹಾಗೂ ಕೇತುವಿಗೆ ಅವರ ಶರೀರವನ್ನು ಸರ್ಪಗಳು ಹಿಂದಿರುಗಿಸುತ್ತವೆ ಈ ಸಹಾಯಕ್ಕೆ ಪ್ರತಿಫಲವಾಗಿ ಮಂತ್ರ ತಂತ್ರಗಳಿಗೆ ನಿಮ್ಮ ನಾಗರು ಅಧಿಷ್ಠಾನ ದೇವತೆಗಳಾಗಿರುತ್ತೀರೆಂದು ರಾಹು ಕೇತುಗಳು ಸರ್ಪಗಳಿಗೆ ವರ ಕೊಡುತ್ತಾರೆ ಆ ರೀತಿ ಅಷ್ಟ ದಿಕ್ಕುಗಳಿಗೆ ಅನಂತ ವಾಸುಕಿ ತಕ್ಷಕ ಕಾರ್ಕೋಟಕ ಮುಂತಾದ ಎಂಟು ನಾಗರು ಅಧಿಷ್ಠಾನ ದೇವತೆಗಳಾಗಿದ್ದಾರೆ ಮಂತ್ರ ಯಂತ್ರ ತಂತ್ರ ಕ್ರಿಯಾ ಮುದ್ರ ಜ್ಞಾನ ಎಂಬ ಆರು ಶಕ್ತಿಗಳಿಂದ ನಾಗಬಂಧನವನ್ನು ಹಾಕುತ್ತಾರೆ ಆ ರೀತಿ ನಾಗಬಂಧನ ಹಾಕುವ ಸಮಯದಲ್ಲಿ ಒಂದೊಂದಕ್ಕೂ ಒಂದೊಂದು ನಾಗದೇವತೆಯನ್ನು ಅಧಿಷ್ಠಾನವಾಗಿಸಿ ಆ ನಿಧಿಗೆ ಕಾವಲಿರಿಸುತ್ತಾರೆ ಒಂದು ವೇಳೆ ಆ ಬಂಧನವನ್ನು ತೊಲಗಿಸಬೇಕೆಂದರೆ ಆ ಆರು ಅಧಿಷ್ಠಾನ ನಾಗರಿಗೆ ಯಾವ ಮಂತ್ರ ಪಠಿಸಿ ಆವಾಹನೆ ಮಾಡಿದ್ದಾರೋ ಮತ್ತೆ ಅದೇ ವರಸೆಯಲ್ಲಿ ಸ್ವಚ್ಛವಾದ ಉಚ್ಚಾರಣೆಯಲ್ಲಿ ಅವೇ ಮಂತ್ರಗಳನ್ನು ಪಠಿಸಿದಾಗ ಮಾತ್ರವೇ ಈ ನಾಗಬಂಧನ ತೊಲಗಿ ಹೋಗುವುದು ಈ ಕ್ರಮ ಸ್ವಲ್ಪ ತಪ್ಪಿದರೂ ಅದು ಕೆಟ್ಟ ಪರಿಣಾಮ ಬೀರುತ್ತದೆ ಮಂತ್ರ ಹೇಳಿದ ವ್ಯಕ್ತಿಯೊಂದಿಗೆ ಸೇರಿ ಸುತ್ತಲಿರುವವರೆಲ್ಲರೂ ಆ ಕ್ಷಣವೇ ಮೃತಪಡುತ್ತಾರೆ ಪ್ರಸ್ತುತ ಅಂತಹ ಬಂಧನವನ್ನು ಬಿಡಿಸುವಂತಹ ಮಾಂತ್ರಿಕರು ಕೇರಳದ ದಟ್ಟ ಅರಣ್ಯದಲ್ಲಿದ್ದಾರಂತೆ ಆದರೆ ಅವರು ತಾವಾಗಿ ಮನುಷ್ಯರಿಗೆ ಕಾಣಿಸಬೇಕೇ ವಿನಃ ನಮ್ಮಿಂದ ಅವರನ್ನು ಹುಡುಕಲು ಸಾಧ್ಯವಾಗುವುದಿಲ್ಲವಂತೆ ಇನ್ನು ಆ ನಾಗಬಂಧನವನ್ನು ಯಾವ ರೀತಿ ತೊಲಗಿಸಬೇಕೆಂದು ತಿಳಿಸುವ ತಾಳೆ ಪತ್ರ ಗ್ರಂಥವು ಅನಂತ ಪದ್ಮನಾಭ ಸ್ವಾಮಿ ಆಲಯಕ್ಕೆ ಕೆಲವು ಕಿಲೋಮೀಟರ್ಗಳು ದೂರವಿರುವಂತಹ ಒಂದು ಗುಹೆಯೊಳಗೆ ಅತಿ ರಹಸ್ಯವಾಗಿ ಕಾಲನಾಗರ ಸಂರಕ್ಷಣೆಯಲ್ಲಿ ಭದ್ರವಾಗಿದೆ ಈ ರಹಸ್ಯವಾದ ತಾಳೆಪತ್ರ ಗ್ರಂಥಗಳ ಬಗ್ಗೆ ಅಂದಿನ ಕಾಲದಲ್ಲಿ ನಾಗಬಂಧನ ಹಾಕಿರುವವರ ವಂಶಸ್ಥರಿಗೆ ಮಾತ್ರವೇ ತಿಳಿದಿದೆ ಆದರೆ ಅವರು ಮಾತ್ರವೇ ಈ ನಾಗಬಂಧನವನ್ನು ಬಿಡಿಸಲು ಸಾಧ್ಯವಾಗುವುದಿಲ್ಲ ಈ ಬಂಧನವನ್ನು ಹಾಕಿಸಿದಂತಹ ರಾಜವಂಶಸ್ಥರ ಸಮಕ್ಷದಲ್ಲಿ ಆ ತಾಂತ್ರಿಕರ ವಂಶಸ್ಥರು ಉಪಸಂಹಾರ ಮಂತ್ರ ಪಠಿಸಿದಾಗ ಮಾತ್ರವೇ ಈ ನಾಗಬಂಧನವನ್ನು ತೊಲಗಿಸಲು ಸಾಧ್ಯ ಮತ್ತೊಂದು ಕಥೆಯ ಪ್ರಕಾರ ದ್ವಾಪರ ಯುಗಾಂತ್ಯದಲ್ಲಿ ಬಲರಾಮರು ನೂರ ಎಂಟು ವಿಷ್ಣು ದೇವಾಲಯಗಳನ್ನು ನಿರ್ಮಿಸಿ ಆ ಆಲಯಗಳಲ್ಲಿ ಶಮಂತಕಮಣಿಯಿಂದ ಉತ್ಪತ್ತಿಯಾಗುತ್ತಿದ್ದ ಮಣಿ ಮಾಣಿಕ್ಯಗಳು ಚಿನ್ನ ವಜ್ರ ವೈಡೂರ್ಯಗಳನ್ನು ಭದ್ರಪಡಿಸಿದ್ದಾರಂತೆ ಉಳಿದ ನೂರ ಏಳು ಆಲಯಗಳು ಯಾವುವೆಂದು ಯಾರಿಗೂ ತಿಳಿಯದು ಆದರೆ ಕೇವಲ ಅನಂತ ಪದ್ಮನಾಭ ಸ್ವಾಮಿ ಆಲಯದ ರಹಸ್ಯ ಮಾತ್ರ ಬೆಳಕಿಗೆ ಬಂದಿದೆ ಈ ಸಂಪತ್ತನ್ನು ಹೊರತರುವುದು ದೇಶಕ್ಕೆ ಒಳ್ಳೆಯದಲ್ಲವೆಂದು ಪಂಡಿತರು ಅಭಿಪ್ರಾಯ ಸೂಚಿಸುತ್ತಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ನಾಗಬಂಧನಕ್ಕೆ ಎಂತಹ ಮಹತ್ವವಾದ ಶಕ್ತಿ ಅಡಗಿದೆ ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ ಹಾಗೆಯೇ ಇನ್ನೂ ಹೆಚ್ಚಿನ ಪೌರಾಣಿಕ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಆಸಕ್ತಿಕರ ವಿಷಯದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು